ಇವರು ಹಾದಿ ಹಿಡಿದಂಥ ಜನರು ಹೇಳಬೇಕಾಗಿತ್ತು. ಈಗ ಅಂತ ಅವ್ರು ಹೋದರು, ಇನ್ನೇನು ಮಾಡಲಿಕ್ಕೆ ಆಗುವುದಿಲ್ಲ. ಬಳದೊಂದು 4 ದಿನ ನಾವು ನೋವು ಮಾಡ್ಕೋಬೋದು. ಏನು ನಕಲಿ ಐತ್ರಿ, ಅಸಲೇ ಐತ್ರಿ, ಅಸಲೇರೇ ಆಗಲಿ ನಕಲೇರೇ ಆಗಲಿ ಅತ್ಯಂತ ಆಗೈತಿ. ಅದಕ್ಕೆ ಇದಕ್ಕೆ ಬಲಿ ಆಗಬಾರ್ದು ನಮ್ಮ ಯುವಜನ. ಈ ಒಂದು ಉಗ್ರ ಒಂದು ಏನು ಮನಸ್ಥಿತಿ ಐತಿ, ಇದಕ್ಕೆ ಬಲಿ ಆಗಬಾರ್ದು ಅನ್ನೋದು ಇವತ್ತಿನ ನಮ್ಮ ಕಳಕಳಿ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಕಳಕಳಿ ಇದೆ. ಅದು ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಗೃಹ ಸಚಿವರಾದಂತಹ ನಮ್ಮ ಪರಮೇಶ್ವರ ಎನ್ನುವರದ್ದು ಸಹಿತ ಇದೆ. ಅದು ಅಂದರೆ ಇದರ ಅರ್ಥ, ನೀವು ಮೂಲ ವಾಹಿನಿಗೆ ಮೂಲಪುರವಾಗಿ ಬರೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೆವು. ಬಂದೂಕರು ಬಿಟ್ಟಷ್ಟು ಬಿಟ್ಟಷ್ಟು ಅಂದರೆ ಬಿಡಲೇಬೇಕಾದ್ದು ಭಾಳ ಅನಿವಾರ್ಯ. ಅದನ್ನು ಬಿಡ್ರಿ, ನಮ್ಮೊಳಗೆ ಬರ್ರಿ ಅನ್ನೋದು ಈ ಮೂಲಕ ಹೇಳ್ತಾ ಇದ್ವಿ. ಎಷ್ಟು ಜನಕ್ಕೆ ಹೋಗಿ ಮುಟ್ತದಿಲ್ಲ ಗೊತ್ತಿಲ್ಲ, ಅದರೊಂದು ಪ್ರಯತ್ನ. ಅವ್ರು ನಾವು ನಮ್ಮೊಳಗೆ ಬರಲಿ, ನಮ್ಮ ಜೊತೆಗೆ ಇರಲಿ, ಇಲ್ಲಿ ಜನರನ್ನು ಜಾಗೃತಿ ಮಾಡಲಿ, ಎಲ್ಲರೂ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ತರಲಿ, ತರೋದಕ್ಕೆ ಸರ್ಕಾರಗಳು ಒತ್ತಡ ಹಾಕೋಣ. ಯಾಕಂದರೆ ನಾವು ವಿರೋಧ ಪಕ್ಷದಿಂದವರಾಗಿರುವ ಯಾರೂ ಇರಲಿ, ಒಂದು ಪತ್ರಿಕೆಗಳಾಗಲಿ ಅಥವಾ ಮಾಧ್ಯಮ ಆಗಲಿ, ಈ ದಿಸೆಯಲ್ಲಿ ಕೆಲಸ ಮಾಡಿದರೆ ಭಾಳ ಉತ್ತಮ. ಅದು ಬಿಟ್ಟುಬಿಟ್ಟು ನೆಕ್ಸ್ಟ್ ನಮ್ಮ ರೂಟ್ ಔಟ್ ಮಾಡೋದು, ಅವ್ರು ಕೊಂದು ಏನು ಗುಂಡು ಗುಂಡನ್ನು ಕೊಡೋಣ ಅಂತ ಸರ್ಕಾರಗಳು ತಪ್ಪ, ಅದೇ ಕಾಲಕ್ಕೆ ಅವರು ಹೇಳೋದು ತಪ್ಪಣ. ಲಕ್ಷರಾಜ್ಮು ಇದೇ ಏನಪ್ಪ, ನಾವು ಬಂದೂಕರ ಹೊಡಿತೀವಿ ಎಲ್ಲ ಸಲ ಸಮಾನ ತರ್ತೀವಿ ಅಂತ ತಿಳ್ಕೊಂಡು ಅದು ಮೂರ್ಖತನ. ಹೀಗಾಗಿ ಸರ್ಕಾರಗಳು ಇಲ್ಲಿ ಒಂದಿಷ್ಟು ನಕ್ಸಲಿಸಂ ಫುಲ್ಲು ವಿರೋಧದಿಂದ ಜನ ಇದ್ದಾರೆ, ಮೈಂಡ್ ಸೆಟ್ ಅದ ಅವ್ರದ್ದು. ಅಂಥ ಮೈಂಡ್ ಸೆಟ್ಗೆ ಇರುವಂಥ ಒಂದು ಏನಪ್ಪ ಅಂದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಸಮಾನವಾಗಿ ನಿಮ್ಮನ್ನು ಸ್ವೀಕಾರ ಮಾಡುವಂಥದ್ದು. ನೀವು ಬಂದು ಇವ್ರ ಜೊತೆ ಕೂಡಿಕೊಂಡು ಈ ಗಾಂಧೀಜಿಯವರ ಮತ್ತು ಅಂಬೇಡ್ಕರ್ ನೆಲೆಗಟ್ಟಿನಲ್ಲೇ ಈ ಹೊಸ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಅದ ಇಲ್ಲಂತಲ್ಲ, ಇದು ನೀವು ಒಪ್ಕೊಂಡು ಬರಬೇಕಷ್ಟ. ಇನ್ನು ನಿಮಗೆ ಬಿಟ್ಟಂಥ ವಿಷಯ. ಯಾಕಂದರೆ ಕೇರಳದಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಇನ್ನೊಂದು ಕಡೆಯೂ ಸಹಿತ ನೀವು ಬಂದು ಚೆನ್ನಾಗಿದ್ದಾಗಿ ನಾವು ಬದುಕೊಂಡ್ರಪ್ಪ ಅಂದ್ರೆ ನಿಮಗೇನು ತಪ್ಪು ಮಾಡಿದ ಶಿಕ್ಷೆ ಇರ್ತದೆ. ಮತ್ತು ಅನೇಕ ಕೊಲೆಗಳನ್ನು ನಮ್ಮ ವಿಕ್ರ ಗೌಡ ನಂತರ ಮಾಡಿರ್ತಾರೆ ಈ ನಕ್ಸಲಿಸಮ್ಗಳದಾಗ. ಹೀಗಾಗಿ ಶಿಕ್ಷೆ ಆಗುವುದಂತೆ ಗ್ಯಾರಂಟಿ ಇರ್ತದೆ, ಆದರೆ ಪ್ರಮಾಣ ಕಡಿಮೆ ಆಗ್ತದೆ. ಅದೇ ಕಾಲಕ್ಕೆ ಎಲ್ಲರ ಜೊತೆ ಬದುಕುವಂಥ ಒಂದು ಅವಕಾಶ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ. ಮತ್ತು ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಪರಮೇಶ್ವರವರಾಗಿರ್ಬೋದು, ಇದು ಏನಪ್ಪ ಅಂದ್ರೆ ನಕಲಿ ಎನ್ಕೌಂಟರ್ ಅಲ್ಲ, ಕರೆಕರಣ ಎನ್ಕೌಂಟರ್. ಅವ್ರು ಹೊಳ್ಳಿಗೆ ಬಿದ್ದಾರೆ ಅಂತ ಹೇಳಿದಾರೆ, ಅವ್ರು ಮಾತ್ರ ನಂಬಬೇಕಾಗ್ತದೆ. ಯಾಕೆ ನಮ್ಮ ಪೊಲೀಸರು ಸುಳ್ಳು ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಳ್ಳೋನು. ಆದರೂ ಇವತ್ತು ಸಾಫ್ಟ್ ಕಾರ್ನದವ್ರಪ್ಪ ಇವರಿಬ್ಬರು ಅನ್ನೋದು ಅಷ್ಟೇ ಸಹಿತ. ನಕ್ಸಲಿಸಮ್ ಬಗ್ಗೆ, ಅಲ್ಲಿ ಬಡತನದ ಬಗ್ಗೆ, ಅಲ್ಲಿ ಹೋರಾಟದ ಬಗ್ಗೆ ಆ ದಿಸೆ ನಮ್ಮ ಸರ್ಕಾರಗಳು ಸಹಿತ ಆದರೂ ಅವ್ರ ಜೊತೆ ಇನ್ನಷ್ಟು ಒಂದು ಸಹೃದಯದಿಂದ ವರ್ಕ್ ಮಾಡಿ ಅವ್ರನ್ನ ಮೂಲ ವಾಹಿನಿಗೆ ತರೋದು ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡಲಿಕ್ಕೆ ಬೇಡ. ಹೇ ಸೀತಾರಾಮ್, ಸತ್ಯಾಗಿರಲಿ, ವಂದನೆಗಳು. ಇನ್ನೊಂದು ಯಾವ್ದು ಮಾಡೋಣಮ್ಮ.